ಬಿಟ್ಟು ಬಿಡದೆ ನಮ್ಮನ್ನು ಕಾಡ್ತಿರೋದು ಒಂದು ಕಡೆ ಕೊರೋನಾ ಕಳೆದ ಒಂದು ಒಂದೂವರೆ ತಿಂಗಳಿನಿಂದ ನಮ್ಮ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸಮಾಜದ ಸ್ವಾಸ್ಥ್ಯವನ್ನು ಇದು ಹಾಳು ಮಾಡ್ತಾ ಇದೆ ಬೇರೆ ಸಮೇತ ಕಿತ್ತಾಕಬೇಕು ಕಿತ್ತಾಕೋಕೆ ನಾವು ರೆಡಿ ಅಂತಿರೋರು ಕರ್ನಾಟಕ ಸರ್ಕಾರ ಯಾವ ವಿಷಯ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲಿಂದ ಇಲ್ಲಿ ತನಕ ಸದ್ದು ಮಾಡ್ತಾನೆ ಇದೆ ಅದು ಡ್ರಗ್ಸ್ ಕೇಸ್ ಪೆಡ್ಲರ್ಗಳು ಯಾರೋ ಸಪ್ಲೈ ಮಾಡ್ತಿರೋರು ಯಾರೋ ಆದರೆ ಫೈನಲಿ ದೊಡ್ಡ ಮಟ್ಟಕ್ಕೆ ಇದು ಕಣ್ಣು ಅರಳಿಸುವ ಹಾಗೆ ಐಬಾಲ್ ಕ್ಯಾಚ್ ಅಂತೀವಲ್ಲ ಮಾಡಿದ್ದು ಅದು ಸ್ಯಾಂಡಲ್ವುಡ್ ಜೊತೆ ಲಿಂಕ್ ಇದೆ ಅಂತ ಒಂದು ತಿಂಗಳ ಹಿಂದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬ್ಲಾಸ್ಟ್ ಆಯಿತು ಆಗ ಮನೇಲಿ ಕೂತು ಟಿ ವಿ ನೋಡ್ತಿರೋರು ಏಯ್ ಯಾರಪ್ಪ ಇವರು ಏನೇನು ಮಾತಾಡ್ತಿದ್ದಾರೆ ಇವರು ಅನ್ನುವಷ್ಟರ ಮಟ್ಟಿಗೆ ಬೇರೆ ಬೇರೆ ಇರೋರು ಕೂಡ ಒಂದಷ್ಟು ಟೀಕೆಗಳನ್ನು ಅವ್ರ ಮೇಲೆ ಮಾಡೋಕ್ಕೆ ಶುರು ಮಾಡೋದು ಅದಕ್ಕೆ ಸಮರ್ಥವಾಗೇ ಒಂದು ತಿಂಗಳ ಮುಂಚೆ ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಟ್ಟಂಥ ವ್ಯಕ್ತಿ ಇವತ್ತು ನನ್ನ ಜೊತೆ ಸೆಟ್ಟಿಂಗ್ ಅಕ್ರಾಸ್ ದ ಟೇಬಲ್ ಈ ಟೇಬಲ್ನ ಮಗದೊಂದು ಭಾಗದಲ್ಲಿ ಕೂತು ಇಷ್ಟು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡೋದಕ್ಕೆ ಸಜ್ಜಾಗಿ ರೆಡಿ ಹಾಕುತ್ತಿದ್ದಾರೆ ನನ್ನ ಅದರ್ ದೆನ್ ಅವ್ರ ಏನಂತ ಕರೆಯೋದು ಅವ್ರನ್ನೇ ಕೇಳ್ಬಿಡ್ತೀನಿ ನಾನು ಶ್ರೀ ಪ್ರಶಾಂತ್ ಸಂಬರ್ಗಿ ನಮಸ್ಕಾರ ಹರೀಶ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅದ್ಭುತವಾಗಿದ್ದೀನಿ ಅದ್ಭುತವಾಗಿದೀರಿ ಅದ್ಭುತವಾಗಿದ್ದೀವಿ ಯಾವುದೇ ಟೆನ್ಶನ್ ಇಲ್ಲ ಟೆನ್ಷನ್ ಇಲ್ಲ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಯಾರು ಪ್ರೆಷರ್ ಆಗ್ತಿಲ್ಲ ಪ್ರೆಷರ್ ಇರುತ್ತೆ ಅದು ಪಾರ್ಟ್ ಆಫ್ ಲೈಫ್ ಡೈರೆಕ್ಟ್ ಯಾರು ನಿಮ್ಮನ್ನು ಹೆದರ್ಸ್ತಿಲ್ವಾ ನೂರು ಕಾಲ್ ಬರುತ್ತೆ ದಿನ ನನಗೆ ಮಾಹಿತಿ ಕೊಡೋರು ಇದ್ದಾರೆ ಬೈಯೋರ್ ಇದ್ದಾರೆ ಮುಗಿಸ್ತೀವಿ ಅನ್ನೋರು ಇದ್ದಾರೆ ಒಳ್ಳೆಯ ಕೆಲಸ ಮಾಡ್ತೀವೋ ಇದ್ದಾರೆ ನೂರಲ್ಲಿ ಎಲ್ಲ ಮಿಶ್ರ ಕಾಲ್ಗಳಿರುತ್ತೆ ಮೂವತ್ತು 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 ಇನ್ನು ಹತ್ತು ನಮ್ಮ ಮನೆಯವರು ಇರ್ತಾರೆ ಹೇಗೆ ತೊಗೋತೀರಿ ಎಲ್ಲ ಒಂದು ಕೆಲಸನ ತೊಗೊಂಡಾಗ ನನ್ನನ್ನು ಬರೀ ಇಂದ್ರ ಚಂದ್ರ ಅಂತ ಕೇಳೋದು ಮಾಡೋದು ಆಗಲ್ಲ ಸಿಸ್ಟಮಲ್ಲಿ ಆಗಲ್ಲ ಅಲ್ಲಿ ಬೈಯೋದು ಇರ್ತಾರೆ ತೆಗ್ಳೋರು ಇರ್ತಾರೆ ಆಮೇಲೆ ಹೆದರಿಕೆ ಮಾಡೋರು ಇರ್ತಾರೆ ಹೆದರ್ಸೋರು ಇರ್ತಾರೆ ಅಥವಾ ಕಾಷನ್ ಮಾಡೋರು ಇರ್ತಾರೆ ಅಡ್ವೈಸ್ ಮಾಡೋರು ಇರ್ತಾರೆ ನಂಬಲ್ಲ ಹರೀಶ್ ನೀವು ನೀವು ಯಾವಾಗ ಕರ್ನಾಟಕ ಡ್ರಗ್ ಮುಕ್ತ ಆಗಬೇಕು ಅಂತ ನಾನು ಯಾವಾಗ ದಿಟ್ಟತನ ಇಟ್ಕೊಂಡು ಇದು ರಾಷ್ಟ್ರವಾದಿಯ ಕೆಲಸ ಒಂದು ದೇಶ ಸೇವೆ ಕೆಲಸ ಅಂತ ಮಾಡೋದು ನನಗೆ ಒಂದು ಮುನ್ನೂರು ಪೇಜಷ್ಟು ಡಾಕ್ಯುಮೆಂಟು ಅನಾಮನಸ್ ಆಗಿ ನನ್ನ ಬಾಗಿಲಿಗೆ ತಂದಿಟ್ಟು ಹೋಗ್ತಾರೆ ನನ್ನ ಹತ್ರ ಅಷ್ಟು ಡಾಕ್ಯುಮೆಂಟ್ ಇದೆ ಅವ್ರು ಯಾರೋ ನಿಮ್ಗೆ ಗೊತ್ತಿಲ್ಲ ನನಗೆ ಯಾರೊಂದು ಗೊತ್ತಿಲ್ಲ ಅದರ ಮೇಲೆ ಸೈಜ್ ಕಲಿಟ್ಟು ಹೋಗಿದ್ದಾರೆ ಹಾರೋಗಬಾರ್ದು ಅಂತ ಯಾಕೆ ನಿಮ್ಮ ಮೇಲೆ ಯಾಕೆ ಅಷ್ಟು ನಂಬಿಕೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಮತ್ತು ಅದನ್ನು ಯಾವುದೂ ಸಂಕೋಚವಿಲ್ಲದೆ ಧೈರ್ಯದಿಂದ ಇದನ್ನು ಆಚೆ ತೆಗಿತಾರೆ ಅಂತ ಒಂದು ನಂಬಿಕೆ ನೀವು ಯಾರು ಅಂತ ಯಾರೋ ಪ್ರಶ್ನೆ ಮಾಡೋರಿಗೆ ಏನು ಉತ್ತರ ಕೊಡ್ತೀರಾ ಪ್ರಶಾಂತ್ ನಾನೊಬ್ಬ ಭಾರತೀಯ ಹೆಮ್ಮೆಯ ಭಾರತೀಯ ನಾಗರಿಕ ಈ ಸಮಾಜದಲ್ಲಿ ನಂದು ಒಂದು ಪಾತ್ರ ಇದೆ ಆ ಪಾತ್ರ ಬರೀ ಓಟ್ ಮಾಡೋದು ಒಂದೇ ಅಲ್ಲ ಏನೋ ಒಂದು ದೇಶ ಸೇವೆ ಹೇಗೆ ಸೈನಿಕರು ಮಾಡ್ತಾರೆ ಹಾಗೆ ನಾನು ಇಲ್ಲಿ ನನ್ನ ಸೈನಿಕನ ಕೆಲಸ ಮಾಡ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯ ಪಿತೂರಿ ಇಲ್ವ ಆಗಿದ್ರೆ ಈ ಪ್ರಶ್ನೆ ತುಂಬ ಕಡೆ ರೈಸ್ ಆಗಿದೆ ದೇಶ ಸೇವೆ ಮಾಡಿದ್ರೆ ಪಿತೂರು ಅಂತ ಕಂಡುಕೊತೀರ ನೀವು ಸೈನಿಕರಿಗೆಲ್ಲ ಪಿತೂರಿಯಿಂದ ಕೆಲಸ ಮಾಡ್ತಾ ಇರ್ತಾರ ಮತ್ತೆ ಸೊ ಸೈನಿಕನಿಗೂ ಮತ್ತು ನನಗೂ ವ್ಯತ್ಯಾಸ ಇಲ್ಲ ಅಂತ ನೀವು ತಿಳ್ಕೊಬೇಕು ಅಲ್ಲಿ ಆತ ಗಡಿಯಲ್ಲಿ ನಮ್ಮ ಭಾರತ ರಚಿಸ್ತಾ ಇದ್ದಾನೆ ಇಲ್ಲಿ ನಾನು ಸಮಾಜಘಾತುಕ ವ್ಯಕ್ತಿಗಳು ಸಮಾಜದ ಹಿತದೃಷ್ಟಿಯನ್ನು ಹಾಳು ಮಾಡ್ಬೇಕಂತವ್ರ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಿಮ್ಮ ಮಾತು ಯಾಕೆ ತುಂಬ ಜನಕ್ಕೆ ಅರಗಸ್ಕೊಳೋಕೆ ಆಗ್ತಿಲ್ಲ ಪ್ರಶಾಂತ್ ಹೊಟ್ಟೆಪಾಡು ಅನ್ಯ ಮಾರ್ಗದಿಂದ ಹೊಟ್ಟೆ ಪಾಡು ಹೊಟ್ಟೆ ಜೀವನ ಮಾಡ್ತಾ ಇದ್ದವರು ಅವ್ರ ಮೇಲೆ ನಾವು ಕಲ್ಲು ಹಾಕ್ತಾ ಇದ್ದೀವಿ ಅದು ಲೈವ್ಲಿಹುಡ್ ಇವಾಗ ನಿಮ್ಮ ಕೆಲಸದ ತೆಗೆದುಹಾಕ್ಬಿಟ್ರೆ ಹೇಗಾಗತ್ತೆ ಅವರು ಪೆಡ್ಲಿಂಗ್ ಮಾಡಿಕೊಂಡು ಏನೋ ಅನ್ವಾಂಟೆಡ್ ಕೆಲಸ ಮಾಡ್ಕೊಂಡೋ ನಡ್ಕೊಂಡು ಹೋಗ್ತಾ ಇದ್ದೆ ಒಂದು ಪ್ಯಾರಲ್ ಎಕಾನಮಿ ಇದ್ದಂಗೆ ಅದನ್ನು ನೀವು ತಡಿತೀನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅದು ಖಂಡಿತ ಅದ್ರ ಬಗ್ಗೆ ರಿವೋಲ್ಟು ಬೇರೆಯವ್ರ ಕಲ್ಲಿ ಹೇಳಿಸೋದು ಬೇರೆಯವರ ಭುಜದ ಮೇಲೆ ಇಟ್ಟು ಪಿಸ್ತೂಲನ್ನು ಹಾರಿಸಿದ್ದನ್ನು ನಾನು ನೋಡಿದ್ದೇನೆ ಸೊ ತುಂಬ ಘಟನಾವಳಿಗಳಿಗೆ ನೀವು ಸಾಕ್ಷಿಭೂತರು ನನ್ನ ಇಪ್ಪತ್ತು ವರ್ಷದ ಕಾರ್ಪೊರೇಟ್ ವರ್ಲ್ಡ್ ಅದರಲ್ಲೂ ನೈಂಟಿ ಪರ್ಸೆಂಟ್ ಆಫ್ ಮೈ ಲೈಫ್ ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಿ ಕಳೆದಿರೋದ್ರಿಂದ ನನಗೆ ಚಿತ್ರರಂಗ ಗೊತ್ತು ರೇಡಿಯೋ ಗೊತ್ತು ಟಿ ವಿ ಗೊತ್ತು ಮಾಧ್ಯಮ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ಸಂಬಂಧನೇ ಇಲ್ಲ ನೀವು ನಮ್ಮ ಕ್ಷೇತ್ರಕ್ಕೆ ಕೇಂದ್ರಪ್ಪ ಯಾರೋ ಸಂಬಂಧ ಇಲ್ಲ ಅನ್ನೋಕ್ಕೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ನಾಲ್ಕು ಗಂಟೆಗಳ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ ನಾನು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಹರೀಶ್ ಅವರೇ ಪ್ಲೀಸ್ ಸಂಬಂಧ ಇಲ್ಲದೇ ಇರೋರೇ ಮಾಡಬೇಕು ಅಂತ ಏನಾದರೂ ನಿಯಮ ಇದೆ ಅದು ಸಂಬಂಧ ಇದ್ದವರೇ ಹೇಳಬೇಕಾ ಡ್ರಗ್ಸ್ ತೊಗೊತಾರೆ ಅವರು ಅಲ್ಲಿ ಡ್ರಗ್ ಪಾರ್ಟಿ ಆಗುತ್ತೆ ಇಲ್ಲಿ ಡ್ರಗ್ ಪಾರ್ಟಿ ಆಗುತ್ತೆ ಇವ್ರು ಹಿಡಿಬೇಕು ಅಂತ ಬರೀ ಫಿಲ್ಮ್ ಅವರೇ ಹೇಳಬೇಕಾ ಯಾಕೆ ಹೇಳಲಿಲ್ಲ ಎಷ್ಟು ದಿನ ಫಿಲ್ಮ್ ಅವರು ಫಾರ್ ಅ ಮಿಮೆಂಟ್ ನಾನು ಫಿಲಿಮಲ್ಲಿ ಅಲ್ಲ ಅಂತ ತಿಳ್ಕೊಳ್ಳಿ ಅವರೇ ಅವರು ಯಾರಿಗೆ ಮಾತಾಡಲಿಲ್ಲ ಎಷ್ಟು ದಿನ ಅಂತ ಅಂದರೆ ಅದು ಬೇಕಾಗಿತ್ತು ಅವ್ರಿಗೆ ಹಾಗೇನಿಲ್ಲ ನಾನು ಸಂಬಂಧ ಇದೆ ಚಿತ್ರರಂಗದ ಅನೇಕ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ಪ್ರೊಡಕ್ಷನಲ್ಲಿ ಇವೆಂಟ್ಸಲ್ಲಿ ಬ್ರ್ಯಾಂಡಿಂಗಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಒಂದು ಹಿಸ್ಟ್ರಿ ಇದೆ ನೀವು ನಮ್ಮ ಜೊತೆ ಕೆಲಸ ಮಾಡಿದ್ದೀರಾ ಹೌದೋ ಇಲ್ವೋ ಲಾಂಗ್ ಬ್ಯಾಕ್ ಡೆಫಿನೆಟ್ಲಿ ಎಸ್ ನಾವು ನೀವು ಕೆಲಸ ಮಾಡಿದ್ದೀವಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀವಿ ಒಟ್ಟಿಗೆ ಸರ್ ಕೆಲಸ ಮಾಡಿದ್ದೀವಿ ಸೊ ಯಾಕೋ ನನ್ನ ಚಿತ್ರರಂಗದವನು ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ಸೆಪ್ಟೆಂಬರ್ ಮೂರು ನಾಲ್ಕು ಗಂಟೆಗಳ ಕಾಲ ಇಡೀ ಕರ್ನಾಟಕ ಚಿತ್ರರಂಗ ಎರಡು ಸಾವಿರ ಇಸ್ ಎರಡು ಸಾವಿರದ ಇಪ್ಪತ್ತಕ್ಕೆ ಆಗು ಹೋಗಗಳ ಬಗ್ಗೆ ನನ್ನ ಪಾತ್ರ ಮತ್ತು ನನ್ನ ಇನ್ವಾಲ್ವ್ಮೆಂಟನ್ನು ಅನ್ನು ಹೇಳಿದ್ದೇನೆ ಏನು ಮುಖ್ಯ ಗುರಿ ಏನಿತ್ತು ನಿಮ್ಮ ತಲೆಯಲ್ಲಿ ಮುಖ್ಯ ಗುರಿ ಒಂದು ಕೊಳಕಿದೆ ಒಂದು ಸಮಾಜದಲ್ಲಿ ಅನ್ಯ ಮಾರ್ಗದಲ್ಲಿ ನಮ್ಮ ಯುವಕರನ್ನ ಹಾಳು ಮಾಡೋ ಒಂದು ರೂಟ್ ಇದೆ ಅದನ್ನು ತಡೆಗಟ್ಟಬೇಕು ಮಾಡ್ತಿರೋರು ಯಾರು ಅರ್ಜೆಂಟಾಗಿ ದುಡ್ಡು ಮಾಡ್ಕೋಬೇಕು ದಿಢೀರ ಶ್ರೀಮಂತರಾಗಬೇಕು ನಾಳೆ ಬೆಳಿಗ್ಗೆ ನನ್ನ ಹತ್ರ ಅಷ್ಟು ದುಡ್ಡಿರಬೇಕು ಅವರು ದುಡ್ಡಿನ ವ್ಯಾಮೋಹದಲ್ಲಿ ದೇಶದ ಭದ್ರತೆ ಮತ್ತು ದೇಶದ ಸುರಕ್ಷತೆ ಮತ್ತು ನಮ್ಮ ಯುವ ಜನರ ಕನಸನ್ನು ಭಗ್ನ ಮಾಡ್ತಾ ಇದ್ದಾರೆ ಇದ್ಯಾ ಕಲಾವಿದರಿಗೆ ಸುತ್ತಕೊಳ್ತು ಪ್ರಶಾಂತ್ ಇದು ಕಲಾವಿದರು ಯಾಕೆ ಸುತ್ತಕೊಂತು ಅಂದರೆ ಇದು ಒಂದು ಸ್ಕ್ರಿಪ್ಟ್ ಇದು ಇಂಟರ್ನ್ಯಾಷನಲ್ ಸ್ಕ್ರಿಪ್ಟ್ ಅಂದರೆ ಡ್ರಗ್ಗಿನ ವ್ಯಾಪಾರ ಮಾಡಬೇಕು ಅಂದರೆ ಹೇಗೆ ಒಂದು ವಸ್ತು ಮಾರಾಟ ಮಾಡಬೇಕು ಅಂದರೆ ಒಬ್ಬ ಹೀರೋ ಬರ್ತಾನೆ ಬ್ರ್ಯಾಂಡ್ ಬರ್ತಾನೆ ಹಾಗೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡ್ರಿಲ್ ಇದೆ ನಾವು ನನ್ನ ಪ್ರಶ್ನೆಯ ಉದ್ದೇಶ ಏನಿತ್ತು ಅಂದರೆ ಟು ಬಿ ಕ್ಲಿಯರ್ ಬಲಿ ಪಶುವನ್ನಾಗಿ ಯಾರು ಮಾಡ್ತಿದಾರಾ ಅಥವಾ ಇವರೇ ಇನಿಷಿಯೇಟ್ ಮಾಡಿದ್ರ ಅಥವಾ ಇವ್ರಿಗೆ ಅದ ಆಸೆನ ಹೇಗೆ ನಿಮ್ಮ ಎರಡು ಸೇರ್ಕೊಂಡಿದೆ ದುಡ್ಡಿನ ಆಸೆ ಬಲಿ ಪಶು ಆ ಬಲಿ ಪಶು ಹೇಗೆ ಅಂದರೆ ಈ ಎಂಟೈರ್ ಡ್ರಗ್ ವ್ಯವಹಾರಕ್ಕೆ ಒಂದು ಚಂದದ ಹುಡುಗಿ ಬೇಕು ಒಂದು ಎಂಟರ್ಟೈನ್ಮೆಂಟ್ ಕೋಶಂಟ್ ಬೇಕು ಮೈ ಮರೆಯುವಂಥ ಒಂದು ಸಂದರ್ಭ ಬೇಕು ತಪ್ಪು ಮಾಡೋಕ್ಕೆ ಒಂದು ಕೆಲಸ ಬೇಕು ನಿಮ್ಮ ಕೈಲಿ ತಪ್ಪು ಒಂದ್ಸಲಿ ಮಾಡಿಸ್ಬಿಟ್ರೆ ನೀವು ಆ ಗ್ಯಾಂಗಿನ ಮೆಂಬರ್ ಆ ಒಂದು ಸಲ ತಪ್ಪು ಮಾಡಿಸೋಕ್ಕೆ ಬೇಕಾಗಿರ್ತಕ್ಕಂಥವ್ರೆ ಸಂಜನಾ ಮತ್ತು ಅನೇಕ ಹುಡುಗಿಯರು ಆ ಥರ ಹುಡುಗಿಯರು ಸರ್ ಇಟ್ಸ್ ವೆರಿ ಕ್ಲಿಯರ್ ನಿಮ್ಮ ಕಡೆಯಿಂದ ಡೈರೆಕ್ಟಾಗಿ ಹೆಸರಿದೆ ಹೌದು ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಈ ತಪ್ಪಿಗೆ ಮಾಡಬೇಕು ಅಂತಾನೆ ಅವರನ್ನು ಪಿಕಪ್ ಮಾಡಿದ್ದಾರೆ ಅವ್ರಿಗೂ ಅರ್ಜೆಂಟಾಗಿ ದುಡ್ಡು ಮಾಡ್ಕೋಬೇಕಾಗಿತ್ತು ಅವರು ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಓವರ್ ಆಲ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಂಬತ್ತಾರು ಎಂಬತ್ತೇಳು ವರ್ಷಕ್ಕೆ ಬಂದಿದ್ದೀವಿ ನಾವು ಅಣ್ಣವ್ರಿದ್ ಕಾಲ ಅಂದಾಗ ನಮಗೆ ವಾವ್ ಅನಿಸುತ್ತೆ ಕೈ ಮುಗಿತಿದ್ವಿ ನಾವೆಲ್ಲರೂ ಕೂಡ ಇತ್ತೀಚಿನ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಯಾರೋ ಒಬ್ಬ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಇದು ಇಂಥ ಇಂಡಸ್ಟ್ರಿನಾ ಅನ್ನುವಷ್ಟರ ಮಟ್ಟಿಗೆ ಆ ಬ್ರೇಕಿಂಗ್ನ ನೀವು ಹೊರಗೆ ತಂದು ಹೆಸರು ಹೇಳೋಕ್ಕೆ ಶುರು ಮಾಡಿದ್ರಿ ಹಲ್ವಾರು ಹೇಳಿದ್ರೆ ನೀವು ಎದುರಿಸ್ತಿದ್ದೀರಿ ಅದನ್ನು ಡಿನೈನ್ ಮಾಡ್ತೀರಾ ಇಲ್ಲ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅದನ್ನ ಪಕ್ಕಕ್ಕೆ ಇಟ್ಟು ನಿಮ್ಮ ಪಾಡಿ ನೀವು ರೂಟಲ್ಲಿ ಹೋಗ್ತಿದ್ದೀರಿ ಈಗ ಆನೆ ಬಂದಿದ್ದೆ ದಾರಿ ಅಂತಾರಲ್ಲ ನನ್ನ ಗುರಿಗೆ ನಾನು ನಡ್ಕೊಂಡು ಹೋಗ್ತಾನೆ ಇರ್ತೀನಿ ನಿದ್ದೆ ಗೆಡಿಸಿದ್ರೆ ಇನ್ನ ನಿದ್ದೆ ಗೆಡಿಸ್ತೀನಿ ನಾನು ಯಾವುದೋ ಒಂದು ಪ್ರಚಾರದ ಹುಚ್ಚು ಟಿವಿ ಮುಂದೆ ನಿಮ್ಮ ಜೊತೆ ಮಾತಾಡಬೇಕು ಒಂದು ಆರು ತಿಂಗಳು ನಾನು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಕೋಬೇಕು ಟಿಕೆಟ್ ತಗೋಬೇಕು ಅನ್ನೋ ಹುನ್ನಾರ ಇಲ್ಲ ಅಥವಾ ಒಂದು ಷಡ್ಯಂತ್ರ ಇಲ್ಲ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಪಬ್ಲಿಸಿಟಿ ಮಾಡ್ಕೋಬಹುದು ಜೀವನ ಮತ್ತು ನನ್ನ ಜೀವನನ ಒತ್ತಿಟ್ಕೊಂಡು ನಿಮಗೆ ಹತ್ತು ನಿಮಿಷದಿಂದ ನಾನು ಬಂದಿರತಕ್ಕಂಥ ಎಸ್ ಎಮ್ ಎಸ್ಗಳನ್ನು ತೋರಿಸ್ತೆ ಒಂದಲ್ಲ ಎರಡಲ್ಲ ಇಲ್ಲಿವರೆಗೂ ಎಪ್ಪತ್ತೆಂಟು ಎಸ್ ಎಮ್ ಎಸ್ ಬಂದಿದೆ ನನಗೆ ನೇರವಾಗಿ ಮಾತಾಡೋದು ಮುಗಿಸ್ತೀನಿ ಅಂತ ಹೇಳ್ತಕ್ಕಂಥ ಎಸ್ ಎಮ್ ಎಸ್ ಬಂದಿದೆ ಸೊ ಹೆದರ್ಸ್ತಿದ್ದಾರೆ ನಿಮ್ಮನ್ನು ಖಂಡಿತ ಹೆದರ್ಸ್ತಿದ್ದಾರೆ ಭಯ ಇಲ್ಲ ಓಡಾಡ್ತಿದ್ದೀರಿ ನಾನು ಅವ್ರು ಏನು ಬರ್ದಿದಾರಲ್ಲ ಅದನ್ನೇ ಕಾಪಿ ಮಾಡಿ ಮತ್ತು ಅವರಿಗೆ ವಾಪಸ್ ಕಳಿಸ್ತೀನಿ ಓಹ್ ಅದು ಈಸಿ ಆಗುತ್ತೆ ನ್ಯಾಪ್ಕ ಇಟ್ಕೊಳ್ಳೋಕ್ಕೆ ಹೊಸ ಕ್ರಿಯೇಟ್ ಮಾಡೋಷ್ಟು ಶಕ್ತಿ ಇಲ್ಲ ಟೈಮ್ ಇಲ್ಲ ಅವ್ರು ಏನು ಬರೆದಿದ್ದಾರೋ ನಮ್ಮ ತಾಯಿ ಬಗ್ಗೆ ಬರೆದಿದ್ರೆ ಅದನ್ನೇ ಕಾಪಿ ಮಾಡಿ ಅವ್ರು ಕಳಿಸಿರ್ತೀನಿ ನನಗೆ ಅದೇ ತೋರಿಸಿದ ಇಷ್ಟೊತ್ತು ನಾನು ಹರೀಶ್ ಬರೇ ನಿನ್ನ ಆತ್ಮೀಯರಲ್ಲಿ ಎರಡು ಸಾವನ್ನು ನೋಡಿದರೆ ನಿನಗೆ ಗೊತ್ತಾಗ್ತಾ ಇತ್ತು ನಾನು ನಿಮ್ಮ ಡ್ರಗ್ಸ್ ಓವರ್ ಡೋಸಿಂದ ಸಾವು ಆಗಿದ್ಕೆ ನೀನು ಫೈಟಿಂಗ್ ಮಾಡುವಂತ ನನಗೆ ಹೇಳ್ತಾ ಇಲ್ಲ ನಾನು ಹತ್ತರಿಂದ ನೋಡಿರ್ತಕ್ಕಂಥದ್ದನ್ನು ಎರಡು ಹೇಳ್ತಾ ಇದ್ದೀನಿ ಎರಡು ಸಾವನ್ನು ನೋಡಿದ್ದೀನಿ ನಾನು ಹೆಸರು ಬೇಡ ನಾನು ನೋಡಿದ್ದೀನಿ ಎರಡು ಸಾವು ಡ್ರಗ್ ಓವರ್ ಅಂತ ಆಗಿರ್ತಕ್ಕಂಥ ನನಗೆ ಗೊತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆರ್ಟ್ ಆಫ್ ಲಿವಿಂಗಿಗೆ ನನ್ನ ವಾಲಂಟಿಯಾಗಿ ಕರ್ಕೊಂಡ್ರು ಡ್ರಗ್ ಮುಕ್ತ ಇಂಡಿಯಾ ಡ್ರಗ್ ಫ್ರೀ ಇಂಡಿಯಾ ಅಂತ ಶ್ರೀ 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 ರವಿಶಂಕರ್ ಅವರ ಒಂದು ಆಶ್ರಮದಲ್ಲಿ ಪಂಜಾಬಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ವಿ ಅಲ್ಲಿವರೆಗೂ ನಾನು ಡ್ರಗ್ಗಿಂದ ಯಾವುದೋ ಒಂದು ಡ್ರಗ್ ಪಾರ್ಟಿ ಮಾಡ್ತಾರೆ ಅವತ್ತು ಮುಗಿದೋಯ್ತು ಅಂದ್ಕೊಂಡಿದ್ದೆ ನಾನು ಆವತ್ತು ರಾತ್ರಿ ಕುಡ್ದಿರೋದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮುಗ್ದೋಗುತ್ತೆ ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಹಾವಳಿ ಇದೆ ಅಂತ ಏನೋ ಗಾಂಜಾ ಅಂದ್ಕೊಂಡಿದ್ದೆ ಈ ಕೊಕೇನು ಎಲ್ ಎಸ್ ಡಿ ಎಮ್ ಎಸ್ ಡಿ ಇಂಜೆಕ್ಷನ್ನು ವಿಚಿತ್ರ ಹಶೀಶು ಹ್ಯಾಶು ಪದ ಒಂದ ಎರಡ ಅದಕ್ಕೆ ಜಂಡೂಡಿ ಪದಗಳು ರೋಲು ಯು ನೋ ವಾಟ್ ಇದು ಸಿ ಬಿ ಐಗೋ ಅಥವಾ ಪೊಲೀಸರಿಗೋ ಆ ಭಾಗದವ್ರಿಗೋ ರಾಜಕಾರಣಿಗಳಿಗೋ ಮಿನಿಸ್ಟರ್ಸ್ಗಳಿಗೋ ಯಾರಿಗೂ ಗೊತ್ತಿಲ್ಲ ಅಂತಾನಲ್ಲ ಗೊತ್ತಿದೆ ಬಟ್ ಯಾಕೆ ಮನಸ್ಥಿತಿ ಇಲ್ಲ ಅದು ಇಷ್ಟು ವ್ಯವಹಾರ ಇಷ್ಟು ದೊಡ್ಡ ವ್ಯವಹಾರ ಇದೆ ಇದು ನಮ್ಮ ಭಾರತವನ್ನ ವೀಕ್ ಮಾಡ್ತಾ ಇದೆ ಅಂತ ಒಂದು ಅರಿವಿಲ್ಲ ಅವ್ರಿಗೆ ವೈ ಟಾರ್ಗೆಟ್ ಟಾರ್ಗೆಟ್ ಆಯ್ತು ಇಲ್ಲ ಸ್ಯಾಂಡ್ಲ್ವುಡ್ ಟಾರ್ಗೆಟ್ ಆಗಿಲ್ಲ ಸ್ಯಾಂಡಲ್ವುಡ್ ಜೊತೆಗೆ ಅನೇಕ ಇಂಡಸ್ಟ್ರಿ ಬಿಲ್ಡರ್ ಇಂಡಸ್ಟ್ರಿ ಟಾರ್ಗೆಟ್ ಆಗಿದೆ ಇದು ನಡೀತಾ ಇದೆ ಇಲ್ಲ ಅವರು ಅದರಲ್ಲಿ ಕನ್ಸ್ಯೂಮರ್ ಆಗಿದ್ದಾರೆ ಕರ್ನಾಟಕ ಚಿತ್ರರಂಗದಲ್ಲಿ ಇನ್ನ ಅನೇಕ ಹುಡುಗಿಯರನ್ನ ಬಲೆ ಅದರೊಳಗೆ ಸೇರಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ ಉದಾಹರಣೆಗಳು ನನ್ನಲ್ಲಿದೆ ನಾನು ಹೋಗಿ ಅವ್ರ ಭೇಟಿ ಹೌದು ಹಾಕಿದ್ದಾರೆ ಹೌದು ನನಗೆ ಇವರು ಕರೆದಿದ್ರು ಈ ಪಾರ್ಟಿಗೆ ನನ್ನ ಫ್ರೆಂಡ್ ಆದ್ರು ನನಗೆ ಲವ್ ಇನ್ನ ಮೋಸ ಮಾಡಿದ್ರು ಲವ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಈ ಅಕ್ಯೂಸ್ಡ್ ನನಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ ಈ ಅಕ್ಯೂಸ್ಡು ದೇವ್ರ ದಯೆ ಸಾಯಿ ನಾನು ನನ್ನ ನಾನು ಅವನ ಜೊತೆ ಏನು ಮಾಡಲಿಲ್ಲ ರಿಯಲಿ ಈ ವಿಷಯ ನಾನು ಹೇಳ್ತೇನೆ ನಿಮಗೆ ಆ ಹುಡುಗಿನೂ ಕರೆಸ್ತೇನೆ ನಿಮಗೆ ನಾನು ನಟಿ ಐವತ್ತರಿಂದ ಅರವತ್ತು ಚಿತ್ರ ಮಾಡಿರ್ತಕ್ಕಂಥ ನಟಿ ಓ ಕನ್ನಡದವರು ಕನ್ನಡದವರು ಈ ಥರ ಹುಡುಗಿಯರನ್ನ ಸಂಜನಾನೇ ಇಂಟ್ರೊಡ್ಯೂಸ್ ಮಾಡಿದ್ದಾಳೆ ಪಾರ್ಟಿಯಲ್ಲಿ ಪೆಡ್ಲರ್ಗೆ ಮದುವೆ ಮಾಡ್ಕೊತ ನಿನ್ನ ಅಂತ ಅವ್ರು ನನ್ನ ಭೇಟಿಯಾಗಿದ್ದಾರೆ ನನಗೆ ಭಯ ನಾನು ಇವನ್ ಜೊತೆ ಬಾಯ್ ಫ್ರೆಂಡ್ ಆಗಿದ್ದೆ ಮೂರು ವರ್ಷ ಅವನಿಗೆ ಮಿಸ್ಸಿಂಗ್ ಆಗಿದ್ದಾನೆ ನಾನು ಏನು ಮಾಡಬೇಕು ನೀ ಯಾಕೆ ಬಾಯ್ ಫ್ರೆಂಡ್ ಆಗಿದ್ದೆ ಕತೆ ಹೇಳು ಕತೆ ಹೇಳ್ಕೊಂಡು ಹೋದರೆ ಅದು ಅವಳು ಅಲ್ಲಿ ಟ್ರ್ಯಾಪ್ ಮಾಡಲಿಕ್ಕೆ ಅಂತ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ನಿನ್ಗೇನು ದೇವರು ದಯ ಚೆನ್ನಾಗಿದೆ ನೀನು ಒನ್ ಟ್ರ್ಯಾಪ್ ಆಗಿಲ್ಲ ನೀನು ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಈಗಲೇ ಹೇಳ್ತೀನಿ ಬೇಡ ಸಮಯ ಬಂದ ಹೇಳೋಣ ಡಾಕ್ಯುಮೆಂಟ್ಗಳು ಏನು ಕೊಟ್ಟರು ಬರೀ ಸುಮ್ಮನೆ ಗಾಳಿಲಿ ಗೊಂಡೊಡಿತಾರೆ ಇವರು ವೈಕಾಂಠ ಯಾಕೆ ಮನುಷ್ಯ ಹೇಳಲ್ಲ ಅಷ್ಟೇ ಎಲ್ಲ ಇದ್ಮೇಲೆ ನಾನು ಸಿ ಬಿ ಐ ಅಲ್ಲ ಕೆ ಜಿ ಬಿ ಅಲ್ಲ ಸಿ ಐ ಎಲ್ಲ ಯಾವುದೇ ಥರದ ಮಾಹಿತಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ನಾನು ನನಗೆ ಆಗಿರ್ತಕ್ಕಂಥ ರೂಢಿ ಮತ್ತು ನಾನು ನೋಡಿರ್ತಕ್ಕಂಥ ಎರಡು ಸಾವಿನ ಸುತ್ತ ಮಾಡಿರ್ತಕ್ಕಂಥ ತನಿಖೆಯಿಂದ ನನಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿಯನ್ನು ನನ್ನ ಕಾಮನ್ ಸೆನ್ಸಿಂದ ಇದನ್ನು ಲಿಂಕ್ ಮಾಡಿಕೊಂಡು ಹೀಗಿರ್ಬೋದು ಅಂತ ಹೇಳಿ ನಾನು ಮಾ ಊಹೆ ಮಾಡಿ ಆ ಊಹೆಗೆ ನನ್ನ ಸ್ಪಷ್ಟೀಕರಣಕ್ಕೆ ನಾನೇನೋ ಇನ್ವೆಸ್ಟಿಗೇಷನ್ ಮಾಡಬೇಕು ಗೊತ್ತಿರೋ ಫೋನ್ ಕಾಲ್ ಆಗಿರ್ಬೋದು ಅದು ಸ್ಮಾಲ್ ಪೆಡ್ಲರ್ ಆಗಿರ್ಬೋದು ಸ್ಮಾಲ್ ರೌಡಿ ಆಗಿರ್ಬೋದು ನಾನು ಅವರನ್ನು ಕೇಳಿದ್ದೀನಿ ಇದು ಹಿಂಗೆ ಆಗುತ್ತಾ ದಿನ ಹಿಂಗೆ ಇರುತ್ತಾ ಇಷ್ಟು ಗಂಟೆಗೆ ಬರ್ತಾನ ಅವನು ಅಂತ ಆ ಇನ್ಫಾರ್ಮೇಶನ್ ನಾನು ಪೊಲೀಸಿಗೆ ಕೊಟ್ಟಿದ್ದೀನಿ ಒಂದು ವಿಷಯ ಇವತ್ತು ನಾನು ನಿಮಗೆ ಹೇಳ್ತೇನೆ ಪ್ಲೀಸ್ ಇಡೀ ಕರ್ನಾಟಕ ಚಿತ್ರ ಮಾಧ್ಯಮದಲ್ಲಿ ನಾನು ಇವತ್ತು ಹೇಳಿಲ್ಲ ನನಗೆ ತುಂಬ ಆತ್ಮೀಯರು ನೀವು ಒಂದು ಹುಡುಗಿ ಸೂಸೈಡ್ ಮಾಡ್ಕೊತೀನಿ ಅಂತ ಫೇಸ್ಬುಕ್ಕಲ್ಲಿ ಬರ್ಕೊತಾಳೆ ನಟಿ ನಟಿ ನಾನು ಆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಇರ್ತೀನಿ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಕೊತಾಳೆ ಒಂದು ಜೀವ ಹೋಗ್ತಾ ಇದೆಯಲ್ಲ ಅಂತ ನಾನು ಅನೇಕ ಪ್ರಯತ್ನಗಳು ಮಾಡ್ತೇನೆ ಮೆಸೆಂಜರಲ್ಲಿ ಕಾಲ್ ಮಾಡೋದು ಎಸ್ ಎಮ್ ಎಸ್ ಮಾಡೋದು ಅದಕ್ಕೆ ಪ್ರೂಫನ್ನು ನಾನು ಕೊಡ್ತೇನೆ ಇದಾಗಿದ್ದು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ನಾನೇ ಅದಕ್ಕೆ ಸೃಷ್ಟಿ ಮಾಡೋಕ್ಕಾಗಲ್ಲ ಕಂಡು ಹಿಡಿಯೋಕ್ಕಾಗಲ್ಲ ಗೊತ್ತಾಯ್ತು ಯಾರು ಅಂತ ಆಯ್ತಲ್ಲ ಹುಡ್ಕೊಂಡು ಕೊನೆಗೆ ಆಕೆಯ ಪ್ರೊಫೈಲ್ ನೋಡಿದಾಗ ಇಂಥ ಇಂಥ ಇದ್ದಾಳೆ ಅಂತ ಹೇಳಿದಾಗ ಕಾಲೇಜ್ ಓಡೋಗ್ತೀನಿ ನನಗೆ ಕೋರ್ಟ್ ಕೇಸ್ ಇರುತ್ತೆ ಅದು ನನ್ನ ಜಮೀನು ವ್ಯಾಪಾರ ಅದನ್ನು ಸ್ವಲ್ಪ ಪಕ್ಕ ಇಟ್ಟು ಲಾಯರ್ಗೆ ಹೇಳಿ ನೀವೇ ಅಟೆಂಡ್ ಆಗಿ ಸರ್ ಆನ್ಲೈನ್ ಅಂತ ಹೇಳಿ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ ಡೀಟೇಲ್ಸ್ ಹುಡುಗಿದು ಪ್ರಿನ್ಸಿಪಲ್ ಮೀಟ್ ಮಾಡಿ ಸರ್ ಫೇಸ್ಬುಕ್ಕಲ್ಲಿ ಬಂದಿರ್ತಕ್ಕಂಥ ಸಾವು ಇವತ್ತು ನನ್ನ ಕೊನೆಯ ದಿನ ಅಂತ ಹೇಳ್ತಾರೆ ಹೇ ಇರಿ ಕೊಡ್ತೀವಿ ಅಂತ ಹೇಳಿ ಮೊಬೈಲ್ ನಂಬರ್ ಕೊಡ್ತಾರೆ ಅವ್ರ ತಾಯಿ ನಂಬರು ಜೆ ಪಿ ಎದ್ದು ಬಿದ್ದು ಹೋಗ್ತೀನಿ ನಾನು ಅವ್ರ ತಾಯಿ ಇರ್ತಾರೆ ನಾನು ಹುಡುಕ್ತಾ ಇದ್ದೀನಿ ನನಗೂ ಗಾಬರಿ ಆಗಿದೆ ಕೊನೆಗೆ ಆಕೆಯ ಕ್ಲೋಸ್ ಫ್ರೆಂಡನ್ನು ಅವ್ರ ತಾಯಿ ನಂಬರ್ ಕೊಡ್ತಾಳೆ ಇಂಥ ಕಾಫಿ ಡೇಲಿ ಮಲಗಿರ್ತಾಳೆ ಅವಳು ಅಲ್ಲೆಲ್ಲೇ ಆಗ್ಲೇ ಅಲ್ಲೇ ಇರ್ತಾಳೆ ಬನ್ನಿ ಹೋಗೋಣ ಅಂತ ಹೇಳೋಷ್ಟಿಗೆ ಇರಿ ನಮ್ಮ ತಮ್ಮ ಬರ್ತಾನೆ ಅಂತ ಅವ್ರ ತಾಯಿ ಹೇಳ್ತಾರೆ ಅವ್ರ ತಮ್ಮ ಬರ್ತಾರೆ ಆ ತಮ್ಮ ನನಗೆ ಆತ್ಮೀಯ ಆಗಿರ್ತಾರೆ ಹಳೆಯ ಕಾಲ್ದು ಅವರೊಂದೇ ಮಾತು ಹೇಳೋದು ಪ್ರಶಾಂತ್ ನೀವು ಕೇಸಲ್ಲಿ ಇರಬೇಡಿ ದಯವಿಟ್ಟು ಹೊಟ್ಟು ಅಂತ ನಾನು ಯಾಕೆ ನನ್ನನ್ನು ಆಚೆ ಹಾಕ್ತಾ ಇದ್ದಾರೆ ಇವರು ನಾನು ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀನಿ ನನ್ನ ಆಚೆ ಹಾಕ್ತಾ ಯಾಕೆ ಇವರು ಅಂತ ಅವ್ರು ಹೇಳಿದ ಒಂದೇ ಮಾತು ಇದು ಫಸ್ಟ್ ಟೈಮ್ ಆಗ್ತಾಯಿಲ್ಲ ಪ್ರಶಾಂತ್ ಇದು ಮುಂಚೆನೂ ಆಗಿದೆ ಕಾರಣ ಅಟೆನ್ಷನ್ ಸೀಕಿಂಗ್ ಅವಳು ಯಾವುದೋ ಒಂದು ಅಡಿಕ್ಟ್ ಆಗಿದ್ದಾಳೆ ಬೇಡ ಹೊಟ್ಟುಬಿಡಿ ನೀವೊಂದು ಇಲ್ಲ ಬೇಡ ಸರ್ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ದಾಳೆ ಹುಡುಗಿ ಮಾವ ಹೇಳ್ತಾನೆ ಹುಡುಗಿ ತಾಯಿಯ ತಮ್ಮ ಹೇಳ್ತಾನೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ದಾಳೆ ಅವಳು ದುಡ್ಡುಗೋಸ್ಕರ ದಾಖಲೆ ಸಮೇತ ರೇಪಿನ ಎಫ್ ಐ ಆರ್ ಕೇಸನ್ನು ನಿಮಗೆ ನಾನು ಕೊಡ್ತೀನಿ ಆ ಹುಡುಗಿ ಇವತ್ತು ಕ್ಲೀನಾಗಿ ರಿಹಬಿಲೆಟೆಡ್ ಆಗಿದ್ದಾಳೆ ಇದು ಪಾಸಿಟಿವ್ ಸ್ಟೋರಿ ಇದನ್ನ ನಾವು ಹೇಳ್ಕೋಬೇಕಾ ನಾವು ಇದರ ಮಾಡಿದ್ದೀವಿ ಅಂತ ನೀವು ಕೇಳಿದ್ದೀರಾ ಅಂತ ನಾನು ಇವತ್ತು ಇಪ್ಪತ್ತು ಜುಲೈ ಇಪ್ಪತ್ತೆರಡನೇ ತಾರೀಕಿನ ಸ್ಕ್ರೀನ್ ಎಫ್ ಬಿ ಚಾಟು ಆ ಎಫ್ ಐ ಆರ್ ಕಾಪಿ ಹಾಸ್ಪಿಟಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ನಿಮ್ಗೆ ಕೊಡ್ತೇನೆ ಕಾರ್ಯಕ್ರಮ ಆದಮೇಲೆ ಜನರಿಗೆ ತೋರಿಸಿ ಆ ಹುಡುಗಿಯ ತಾಯಿ ಹೇಳ್ತಾರೆ ಸರ್ ಇವಳು ಆ ಚಟಕ್ಕೆ ಆ ದುಡ್ಡಿಗೋಸ್ಕರ ತಾನು ಅದು ಮಾರಕ್ಕೂ ಶುರು ಮಾಡಿದ್ದಾಳೆ ಅದಲ್ದಾನೆ ತಾನು ತಾನೇ ಮಾರ್ಕೊತಾ ಇದ್ದಾಳೆ ಇವಳು ಸೊ ಆ ರೀತಿ ಮಾಡ್ಬಿಡ್ತಾರೆ ಆ ರೀತಿ ನ ತನ್ನ ತಾನೇ ಮಾರ್ಕೊಳ್ತಾ ಇದ್ದಾಳೆ ಸರ್ ಇವಳು ನನ್ನ ತಾಯಿಯಾಗ ಹೇಳ್ತಾ ಇದ್ದೇನೆ ಏನು ನಾನೊಂದು ಹೆಲ್ಪ್ ಮೊನ್ನೆ ಅವರ ತಾಯಿ ಫೋನ್ ಮಾಡಿದರು ಒಂದು ಹತ್ತು ಇಪ್ಪತ್ತೈದು ದಿನ ಹಿಂದೆ ಇವತ್ತು ಸರ್ ಈಗ ಇನ್ನು ಸರಿ ಹೋಗ್ತಾ ಇಲ್ಲ ನಾನು ನೀವೇ ಪೊಲೀಸ್ಗಳು ಅರೆಸ್ಟ್ ಮಾಡಿಸ್ಬಿಟ್ಟು ಅವಳು ಜೈಲ್ ಹಾಕ್ಸ್ಬಿಡೋಣ ಸರ್ ಅವರ ತಾಯಿ ಮಾತಾಡಿದ್ದು ಮಾತು ರೆಕಾರ್ಡ್ ಆಗಿದೆ ನನ್ನ ಹತ್ರ ಜೈಲಿಗೆ ಹಾಕ್ಸೋಣವಾ ಅಲ್ಲಾದರೂ ಸುಧಾರಿಸ್ತಾರೆ ನನ್ನ ತಾಯಿಯ ಬೇಡಮ್ಮ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬೇಡ ಅಂತ ಏನು ಹೇಳ್ತೀರಾ ಇದಕ್ಕೆ ಕಣ್ಣೀರು ಬರುತ್ತೆ ಸೊ ಎಲ್ಲರೂ ಕೇಳ್ತಾರೆ ನೀವು ಯಾಕೆ ಎಷ್ಟೊಂದು ಭಾವುಕರಾಗ್ತೀರಿ ಡ್ರಗ್ ಅಡಿಕ್ಟ್ಸ್ ಬಗ್ಗೆ ನಾನು ನೋಡಿದ್ದೀನಿ ಜೀವನ ಹತ್ತಿರದಲ್ಲಿ ಎರಡು ಸಾವನ್ನು ನೋಡಿದ್ದೀನಿ ಈ ಥರ ಅನೇಕ ಕೇಸ್ಗಳನ್ನು ನೋಡಿದ್ದೇನೆ ರಿಹೆಬಿಲಿಟೇಷನ್ ಸೆಂಟರ್ಸು ಒಂದು ಐದು ರಿಹೇಬಿಲೇಷನ್ ಸೆಂಟರ್ಸ್ ಹೇಳಿ ನೋಡೋಣ ನೀವು ಮಾಧ್ಯಮದಲ್ಲಿದ್ದೀರಾ ನಾನು ಹೇಳ್ತೀನಿ ಹತ್ತು ರಿಹೆಬಿಲಿಟೇಷನ್ ಸೆಂಟರ್ಸ್ ಹೇಳ್ತೀನಿ ನಾನು ಅಲ್ಲಿ ಹೋಗಿದ್ದೀನಿ ಆರ್ಟ್ ಆಫ್ ಲಿವಿಂಗ್ ಇದೆ ನಮ್ಮ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಉಜ್ರೆ ಇದೆ ನಿಮ್ಯಾನ್ಸ್ ಇದೆ ವೈಟ್ ಫೀಲ್ಡಲ್ಲಿ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ ಅನೇಕ ಹೆಸರುಗಳನ್ನು ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ತುಂಬ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಲ್ಲಿ ಹೋಗಿರೋದನ್ನು ನೋಡಿದ್ದೇನೆ ನಾನು ನೀವು ಹೋಗಿ ಅಲ್ಲಿ ಮಾತಾಡಿಸಿ ತುಂಬ ಚೆನ್ನಾಗಿದ್ದಾ ಇರ್ತಾರೆ ಅವರು ಆಚೆ ಬರಬೇಕು ಒಂದು ನಾಟಕ ಮಾಡ್ತಾರೆ ಇಲ್ಲ ಅವ್ರು ಚೇಂಜ್ ಆಗಿರೋಲ್ಲ ನಿಮಗೆ ತಗ್ಗಿ ಬಗ್ಗಿ ಗೋಮುಖ ವ್ಯಾಘ್ರ ಕೂತ್ಕೊಂಡು ನಾನು ಬಂದುಬಿಡ್ತೀನಿ ಎಲ್ಲ ಸರಿ ಹೋಗಿದ್ದೀನಿ ನನಗೆ ಬೇಡ ಚಟ ಅಂತ ಹೇಳ್ತಾರೆ ನಿಮ್ಮನ್ನು ಮೋಸ ಮಾಡ್ತಾರೆ ಅವರು ಮತ್ತೆ ಬಂದು ಅದೇ ಮಾಡ್ತಾರೆ ಈಗ ಏನು ಮಾಡಬೇಕು ಅಂತ ಹೊರಟಿದಿರಿ ಪ್ರಶಾಂತ್ ಈ ಸಪ್ಲೈ ಚೈನ್ ಅಂದರೆ ವ್ಯಾಪಾರೀಕರಣದಲ್ಲಿ ಮತ್ತು ವ್ಯಾಪಾರಿ ದೃಷ್ಟಿಯಲ್ಲಿ ಒಬ್ಬ ಡೀಲರ್ ಇರ್ತಾನೆ ಡೀಲರ್ ಇಂದ ಅಂಗಡಿ ಮುಖಾಂತರವಾಗಿ ಬರುತ್ತೆ ನೀವು ಯಾವುದೋ ವಸ್ತು ತಗೋಬೇಕು ಅಂದರೆ ಒಂದು ವಿನೋ ಫ್ರಿಜ್ಜೋ ಇತ್ಯಾದಿ ಆ ಸಪ್ಲೈ ಚೈನ್ ಅಂತ ನಾವು ಅದನ್ನ ಹೇಳ್ತೇವೆ ಈ ಸಪ್ಲೈ ಚೈನ್ ಬ್ರೇಕ್ ಮಾಡಬೇಕು ಸೊ ಯಾರ್ಯಾರು ತಗೋತಿದ್ದಾರೆ ಅಂತ ನಿಮ್ಗೆ ಗೊತ್ತು ಖಂಡಿತ ಗೊತ್ತು ಅದನ್ನು ಹೆಸರು ಯಾಕೆ ಹೇಳ್ತಿಲ್ಲ ಅಂತ ಜನ ಕೇಳ್ತಾರೆ ಕಾನೂನಿನ ಚೌಕಟ್ಟಲ್ಲಿ ಆತ್ಮಗೌರವ ಮತ್ತು ಮರ್ಯಾದೆನೂ ತುಂಬ ಇದೆ ಬುಡ ಸಮೇತ ಕಿತ್ ಹಾಕೋದಕ್ಕೆ ಎಲ್ಲರೂ ಹೇಳ್ತಿದಾರಲ್ಲ ನಾನು ಹೆಸರುಗಳನ್ನ ಸಿ ಬಿ ಅಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟು ಬಂದಿದ್ದೀನಿ ಯಾರ್ಯಾರು ಅಂತ ಯಾರ್ಯಾರು ಅಂತ ಸ್ಯಾಂಡಲ್ವುಡ್ ಅಲ್ಲಿ ಯಾರ್ಯಾರು ಇದಾರೆ ಹೌದು ಯಾವ ಹೋಟೆಲ್ ಅಲ್ಲಿ ಅಂತ ಕೊಟ್ಟು ಬಂದಿದ್ದೀನಿ ಎಷ್ಟು ಜನ ಇದಾರೆ ಲಿಸ್ಟ್ ಅಲ್ಲಿ ನನ್ನ ಪ್ರಕಾರ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇದಾರೆ ಹದಿನೆಂಟು ಇಪ್ಪತ್ತು ಜನ ಇದಾರೆ ಅಷ್ಟು ಜನ ನಟಿಯರೇನಾ ನಟರು ಇದ್ದಾರೆ ನಟರು ಇದ್ದಾರೆ ನಟರು ಇದ್ದಾರೆ ನಾನು ಯಾಕೆ ಈ ಹೋಟೆಲ್ ನೀವೇನು ಮಾಡ್ತಾ ಇದ್ರಿ ಅಂತ ನನ್ನ ಪೊಲೀಸರು ಕೇಳಿದರು ನಾನು ಸಿ ಸಿ ಬಿ ಅಲ್ಲಿ ಇದ್ದಾಗ ಇದೇ ಥರ ಕ್ಯಾಮ್ರಾ ನನ್ನ ಮೇಲೆ ಇಟ್ಟು ನಾನು ಬರ್ದಿರೋದನ್ನ ಸಿಗ್ನೇಚರ್ ಪ್ರತಿಯೊಂದು ಶೀಟಿಗೆ ಹಾಕೊಂಡಿದ್ದಾರೆ ಸಿಗ್ನೇಚರ್ ಯಾಕೆ ಹೋಗಿದ್ರಿ ಇಲ್ಲಿ ನಿಮ್ಗೆ ಯಾಕೆ ಅನಿಸ್ತು ಅವ್ರು ತಗೊಂಡಿದ್ದಾರೆ ಯಾಕೆ ಹೋಗಿದ್ರಿ ಅಂತ ಸರ್ ಅದು ಪಬ್ ಅದು ನನ್ನ ಬಿಸ್ನೆಸ್ನ ಮತ್ತು ನನ್ನ ಸೋಷಿಯಲೈಸ ಹೋಗಿದ್ದೆ ಅವ್ರು ಆಡ್ತಾ ಇರೋ ರೀತಿ ಮತ್ತು ಅವ್ರು ಮಾಡ್ತಾ ಇರೋದು ಭಾವ ಭಾವ ನೋಡಿದ ತಕ್ಷಣ ಇದೇನೋ ಇರಬೇಕು ಅಂತ ಅದು ಒಂದ್ಸಲಿ ಸಲ ಎರಡು ಸಲ ಸಲ ಪ್ರತಿ ಸಲ ನಾನು ಎಲ್ಲ ಹೋದಾಗಲ್ಲ ಆಗ್ತಾ ಇತ್ತು ಅಂದ್ರೆ ನನಗೆ ಡೌಟ್ ಬಂದಿದೆ ದಯವಿಟ್ಟು ಕರೀರಿ ಅಂತ ಹೇಳಿದೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಯಾಕೆ ಮಾಡ್ತಿದ್ದಾರೆ ಅಂತ ಕೂಡ ಡಿಸ್ಕಷನ್ ನೀವು ನೋಡಿರ್ತೀರ ಇದಕ್ಕೆ ನಿಮ್ಮ ಉತ್ತರ ಏನು ಎಷ್ಟೊಂದು ಜನ ಹೀರೋಸು ತಗೊಂಡು ಬಿಟ್ಟು ಈಗ ಎರಡು ವರ್ಷದಿಂದ ಇರ್ಬೋದು ಇರಬಹುದು ಇದ್ದಾರೆ ಕನ್ನಡದ ನಟರು ಕನ್ನಡದ ಮೇರು ನಟರು ಇದ್ದಾರೆ ಎ ಗ್ರೇಟ್ ಸ್ಟಾರ್ಸ್ ಇದ್ದಾರೆ ವಾಟ್ ಯು ಆರ್ ನಾನು ನ್ಯೂಸ್ ಏಯ್ಟೀನ್ ಮುಖಾಂತರ ಹೇಳ್ತಾ ಇದ್ದೀನಿ ಎ ಗ್ರೇಟ್ ಸ್ಟಾರ್ಸ್ ಇದ್ದಾರೆ ಎರಡು ವರ್ಷದಿಂದ ಈಗ ನಾನು ಕ್ಲೀನು ಅಂತ ಹೇಳ್ತಾರೆ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ ನೋಡಿರಿ ಅವರು ನೋಡಿ ಅವರನ್ನು ಮಾತಾಡಿಸಿರ್ತಕ್ಕಂಥ ಪ್ರಸಂಗ ನನ್ನಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಮಾತಾಡಿದ್ದೀನಿ ಅದರ ಬಗ್ಗೆ ಇಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದೇ ಇದು ಭಾರತನ ವೀಕ್ ಮಾಡ್ತಾ ಇರೋದು ಯಾವಾಗ ಪಾಕಿಸ್ತಾನ ಡಿ ಕೆ ಲಿಂಕ್ ಅಂತ ನಾನು ಏನು ಹೇಳ್ತೀನಲ್ಲ ದುಬೈ ಡಿಸ್ಟ್ರಿಬ್ಯೂಷನ್ ದುಬೈ ಫಂಡಿಂಗ್ ಕರಾಚಿ ಡಿಸ್ಟ್ರಿಬ್ಯೂಷನ್ ನಮ್ಮ ದುಡ್ಡು ವಾಪಸ್ ಅಲ್ಲೇ ಹೋಗುತ್ತೆ ನಮ್ಮ ವೈರಿ ರಾಷ್ಟ್ರಕ್ಕೆ ಹೋಗುತ್ತೆ ಅವಾಗಲೇ ಗೊತ್ತಾಗಿದ್ದು ಇದು ದೇಶದ ಹಿತಕ್ಕಲ್ಲ ಇದು ಇದು ನಮ್ಮ ವೈರಿ ಅವರು ಮಾಡ್ತಾರೆ ಯಾರು ಇನ್ಫ್ಲೂಯೆನ್ಸ್ ಮೂಲಕ ಇನ್ಯಾರೋ ಕಾಪಾಡೋ ಕೆಲಸ ನಡೀತಾ ಇಲ್ಲ ಈಗಿನ ವಾತಾವರಣ ಮತ್ತು ಈಗಿನ ಈಕೋಸಿಸ್ಟಮ್ ಪೊಲಿಟಿಕಲ್ ಈಕೋಸಿಸ್ಟಮ್ ಬೋತ್ ಕರ್ನಾಟಕದಲ್ಲೂ ಮತ್ತು ರಾಷ್ಟ್ರದಲ್ಲೂ ಚೇಂಜ್ ಆಗಿದೆ ಬದಲಾಗಿದೆ ಬಿಗ್ ಇಂದ ಸ್ಮಾಲ್ ಸ್ಕ್ರೀನ್ ತನಕ ಎಷ್ಟೋ ಜನ ಹೆಸರು ಕೇಳಿ ಬರ್ತಾ ಇದೆ ನೀವು ಕೂಡ ಟ್ವೀಟ್ ಮಾಡ್ತೀರಿ ಬೇರೆ ಬೇರೆ ಡ್ರಾಮಾ ನಡೀತಿದೆ ಅಂತೀರಿ ಇನ್ನೇನೋ ಎಸ್ಕೇಪ್ ಆಗೋ ರೂಟ್ ಕಂಡು ಹಿಡ್ಕೊತಾ ಇದ್ದಾರೆ ಅಂತೀರಿ ಇದೆಲ್ಲ ಅದೆಲ್ಲ ಶಾರ್ಟ್ ಟರ್ಮ್ ಅಷ್ಟೇ ಹೆಣ್ಮಕ್ಳು ಯಾಕಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ಕ್ರೀನಲ್ಲಿ ವೆರಿ ಶಾರ್ಟ್ ಪೀರಿಯಡ್ ಇರುತ್ತೆ ಅವರ ಇನ್ಕಮ್ ಸ್ವಲ್ಪ ಕಮ್ಮಿ ಇರುತ್ತೆ ನಾನು ಹೆಣ್ಣಿನ ವಿರುದ್ಧ ಮಾತಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಒಂದು ಹೀರೋನ್ ಇರ್ತಕ್ಕಂಥ ಶೆಲ್ಫ್ ಲೈಫ್ ಕಮ್ಮಿ ಅವರು ತಮ್ಮ ಪಬ್ಲಿಸಿಟಿಗೆ ಈ ಥರದ ಒಂದು ಅಡ್ಡ ಮಾರ್ಗ ಹಿಡಿಯೋದು ಸಹಜ ಈಗ ಯಾರ್ಯಾರ ಹೆಸರು ಕೇಳಿ ಅವರೆಲ್ಲರೂ ಅದೇ ಮಾಡಿರೋರು ಅವರೆಲ್ಲ ಅದೇ ಮಾಡಿರೋರು 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 ಅವರೆಲ್ಲ ಅವರು ಸ್ಟೇಟ್ ಆಫ್ ಲಿವಿಂಗು ಎಲ್ಲದಕ್ಕೂ ಯೂಟಿಲೈಸ್ ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ಶಾರ್ಟ್ಕಟ್ ಕಟ್ ಬಿಸ್ನೆಸ್ ಮಾಡ್ಕೊಂಡಿದ್ರು ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಎಲ್ಲರದ್ದು ಒನ್ ಟೂ ತ್ರೀ ಫೋರ್ ಫೈವ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಪ್ಲೀಸ್ ಸಂಜನಾ ಅವರ ಇ ಡಿ ಕೇಸ್ ವಿಲ್ ಬಿ ದ ಬಿಗ್ಗೆಸ್ಟ್ ಇ ಡಿ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ ಆಕ್ಟರ್ಸ್ ಆಫ್ ಇಂಡಿಯಾ ಜಾರಿ ನಿರ್ದೇಶನಾಲಯದ ಕೇಸ್ ಒಂದು ಸಿನಿಮಾ ತಾರೆ ಮೇಲೆ ಯಾವತ್ತೋ ಯಾವುದು ಇದ್ರೆ ಭಾರತದ ನಂಬರ್ ಒನ್ ಕೇಸ್ ಆಗುತ್ತೆ ಅದು ಹೂ ಇಸ್ ನೆಕ್ಸ್ಟ್ ಪ್ರಶಾಂತ್ ಮತ್ತೆ ಒಂದು ನಾಲ್ಕು ಜನ ಹೆಣ್ಮಕ್ಳೇ ಬರ್ತಾರೆ ಇಂಥವ್ರು ಒನ್ ಟೂ ತ್ರೀ ಫೋರ್ ಇಲ್ಲ ನಾನು ಹೆಸರು ಹೇಳೋದಿಲ್ಲ ಬಟ್ ನಾನು ನಿಮಗೆ ಮತ್ತೆ ಒಗಟು ಅಂತ ಹೇಳ್ತೇನೆ ಮತ್ತೆ ನೀವು ಅದನ್ನು ಕೌಡೇ ಶಾಸ್ತ್ರ ಅಂತ ಹೇಳಬೇಡಿ ನಿಮ್ಮ ಪ್ರೀತ್ಸ ಅವ್ರು ತುಂಬ ಜನ ಇದ್ದಾರೆ ಅವ್ರು ಬರೀತಾರೆ ಅಥವಾ ಅವ್ರು ಹೇಳ್ತಾರೆ ನಾವೇನು ನಾವೇನು ಮಾಡೋದು ಹಿರಿಯ ಕಲಾವಿದನ ಮೂರು ಮಕ್ಕಳಲ್ಲಿ ಮತ್ತು ಅವರ ಮಾವ ಒಬ್ಬ ನಿರ್ದೇಶಕರಾಗಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ಸೇರಿರತಕ್ಕಂಥ ಜೂನ್ ಜುಲೈಯಲ್ಲಿ ಆಗಿರತಕ್ಕಂಥ ಆಕ್ಸಿಡೆಂಟು ಇದಕ್ಕೆ ಸಾಕ್ಷಿ ಆಗುತ್ತೆ ಪ್ರೂಫ್ ಇದೆ ಪ್ರೂಫು ಹತ್ರ ದಾಖಲೆ ಇದೆ ದಾಖಲೆ ಇದೆ ಅವರ ನಂಬರ್ಗಳು ಪೆಡ್ಲರ್ ಜೊತೆ ವ್ಯವಹಾರ ಮಾಡಿರತಕ್ಕಂಥದ್ದು ದಾಖಲೆ ಇದೆ ಸೊ ನಿಮ್ಮ ಈ ಸಮರ ನಡೀತಾನೆ ಇರುತ್ತೆ ಖಂಡಿತ ನಡೀತಾ ಇರುತ್ತೆ ಯು ಸ್ಟಾಪ್ ಐ ಪ್ರಶಾಂತ್ ಸಂಬರ್ಗಿಯ ನೇರ ನೇರ ಮಾತು ನಾನು ಯಾರಿಗೂ ಹೆದರ್ಕೊಳ್ಳಲ್ಲ ನನ್ನ ವೇಗದ ಏನು ಈ ಕೆಲಸ ಇದೆ ಇದನ್ನು ನಿಲ್ಲಿಸೋಕೆ ಸಾಧ್ಯ ಇಲ್ಲ ಮುಂದಕ್ಕೆ ಹೋಗೋದಷ್ಟೇ ನನ್ನ ಉದ್ದೇಶ ಏನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸಬೇಕು ಅನ್ನೋದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ನ್ಯೂಸ್ ಸೆಟ್ಟಿಂಗ್ ಮೂಲಕ ಆದರೂ ಒಂದಂತೂ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಪ್ರಶಾಂತ್ ಸಂಬರ್ಗಿ ಇನ್ನೊಂದು ವಾರದಲ್ಲಿ ಇಬ್ಬರು ನಟಿಯರು ಅವರೇ ಬಂದು ಏನೇನಾಯಿತು ಅಂತ ಬಹಳ ಕೆಲಸ ಮಾಡಿರೋ ನಟಿಯರು ಅವರೇ ಹೇಳ್ತಾರೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಅಂದರೆ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಯಾರ ಹೆಸರು ಹೊರಗೆ ಬರುತ್ತೆ ಯಾರು ಆಚೆ ಬಂದು ಏನು ಮಾತಾಡ್ತಾರೆ ಅನ್ನೋದೆಲ್ಲವೂ ಕೂಡ ಬಹಳ ಕುತೂಹಲಕರವಾಗಿದೆ ಹಾಗಾಗಿನೇ ಇವತ್ತು ಅವರ ಜೊತೆ ನೇರವಾಗಿ ಮಾತಾಡುವಂಥ ಪ್ರಯತ್ನ ನಡೀತು ಅಷ್ಟೆ ಪ್ರಶಾಂತ್ ಥ್ಯಾಂಕ್ ಯು ಸೊ ಮಚ್ ಜಾಯಿನ್ ಆಗಿದ್ದಕ್ಕೆ ಗುಡ್ ಲಾಕ್ ಒಳ್ಳೇದಾಗಲಿ ಇಲ್ಲಿಗೆ ಈ ಸ್ಪೆಷಲ್ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾರೆ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು